ಸರ್, ಈಗ ನಾವು ಇಷ್ಟೆಲ್ಲ ಜನ ಸೇರ್ತಿರೋದು ಯಾಕಂದ್ರೆ ಇದು ಇದು ಓನ್ಲಿ ಬಿಗಿನಿಂಗ್. ನಾವು ಭಾಳಷ್ಟು ಜನ ಕರಿಬೇಕು ಅಂತ ಇದ್ವಿ. ನಾವು ಉದ್ದೇಶಪೂರ್ವಕವಾಗಿ ಇಲ್ಲಿ ಜನ ಸೇರಿಸಿ ಗಲಾಟೆ ಮಾಡಿಸಿ ಸಾಕಷ್ಟು ಮೆಂಬರ್ಸ್ ಕೂರಿಸಿ ಹಂಗಾಮ ಮಾಡೋ ಉದ್ದೇಶ ಬಂದಿಲ್ಲ. ಇಲ್ಲಿ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ಯಾವ ಥರ ಎಲೆಕ್ಷನ್ ನಡೀಬೇಕು ಅನ್ನೋದು ಈಗಾಗಲೇ ಸಾಬೀತು ಮಾಡಿದ್ದೀವಿ. ನಾವಿದ್ದಾಗಲೂ ಕೂಡ ಡ್ಯೂ ಟು ಪೆಂಡಮಿಕ್ ರೀಸನ್ಸ್ ಸರ್ಕಾರದ ಆದೇಶದ ಅನ್ವಯ ಕಾನೂನಿನ ಅನ್ವಯ ನಾವು ಎಲೆಕ್ಷನ್ ಉದ್ದೇಶಪೂರ್ವಕ ಯಾವತ್ತೂ ಯಾವಾಗಲೂ ನಾವು ಪೋಸ್ಟ್ಪೋನ್ ಮಾಡಿದ ಉದಾಹರಣೆಗಳಿಲ್ಲ. ಲಾಸ್ಟ್ ಟೈಮ್ ಕೂಡ ನಾವು ಜನರಲ್ ಬಾಡಿಲ್ ಸಬ್ಮಿಟ್ ಮಾಡಿ ಮಾಡಿದ್ವಿ. ಆದರೆ ಈ ಸಲ 2021-22 ಸಾಲಿನ ಪ್ರಕಾರ ಅವರ ಬೈಲಾ ಕ್ಲಿಯರ್ ಕಟ್ ಆಗಿದೆ. ಒಂದು ವರ್ಷದ ಆದ ತಕ್ಷಣ ಅದು ನೆಕ್ಸ್ಟ್ ಸಬ್ಸಿಕ್ವೆಂಟ್ ಪೀರಿಯಡಲ್ಲಿ ಚುನಾವಣೆ ನಡೆಸಲೇಬೇಕು ಅನ್ನೋ ಉದ್ದೇಶ ಇದೆ. ಆ ಉದ್ದೇಶಕ್ಕೋಸ್ಕರ ನಾವು ಅವ್ರು ಗಮನಾರ್ಸ ಈಗಾಗಲೇ ಸಾಕಷ್ಟು ಜನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಬೇರೆ ಬೇರೆ ಉದ್ದೇಶಗಳು ಹಿಡ್ಕೊಂಡು ಬೇರೆ ಬೇರೆ ಕೆಲಸಗಳು ಕೆಲವರೇ ಕಪಿಮುಷ್ಟಿಯಲ್ಲಿ ಇವತ್ತು ವಾಣಿಜ್ಯ ಮಂಡಳಿ ನಡೀತಾ ಇದೆ. ಅದನ್ನು ನಾವು ಹೇಳಕ್ಕೆ ಇಷ್ಟಪಡೋದಲ್ಲ. ನಾವು ಇಷ್ಟೇ ಕೇಳ್ಕೊಳ್ಳೋದು. ಈಗಾಗಲೇ ತಾವು 1 ವರ್ಷ ಅಧಿಕಾರ ವಹಿಸಿದ್ದೀರಾ, ಕೆಲಸ ಮಾಡಿದ್ದೀರಾ, ನಾವು ಯಾವುದೇ ಥರ ಬ್ಲೇಮ್ ಮಾಡ್ತಾ ಇಲ್ಲ. ಯಾವುದೇ ಥರದ ಅಧಿಕಾರದ ಆಸೆ ಇಟ್ಕೊಂಡು ಒಂದು ಚುನಾವಣೆ ನಿಂತ್ಕೋಬೇಕು ಮಾಡಬೇಕಲ್ಲ. ಎಲ್ಲ ಮೆಂಬರ್ಸ್ ಹಿತದೃಷ್ಟಿಯಿಂದ ಕಾನೂನಿನ ಅಡಿಯಲ್ಲಿ ಕಾನೂನಿನ ಪ್ರಕಾರ ಅವರ ಬೈಲಾ ಪ್ರಕಾರ ಚುನಾವಣೆ ನಡೆಸೋ ಆದ್ಯ ಕರ್ತವ್ಯ ಯಾರೇ ಆಗಲಿ, ಅದು ವೆದರೆಡ್ಡಿ ಪ್ರೆಸಿಡೆಂಟ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟರ್ ಆಗ್ಬೋದು, ಮ್ಯಾನೇಜರ್ ಆಗ್ಬೋದು, ಸಾಕಷ್ಟು ಮಾತಾಡ್ತಾ ಇರಲಿ, ಡಿಸ್ಟರ್ಬ್ ಮಾಡಿಬಿಡ್ರಿ. ಸಾಕಷ್ಟು ವಿಚಾರಗಳನ್ನು ನಾವು ಇದನ್ನು ಮುಂದಿನ ದಿನಗಳಲ್ಲಿ ಕಾನೂನಿನ ಪ್ರಕಾರ ಇದನ್ನು DR ಕ್ಲಿಯರ್ ಕಟ್ ಆರ್ಡರ್ ಮಾಡಿದ್ದಾರೆ. ನಾವು DR ಮನವಿ ಕೊಟ್ವಿ. ನಾವೆಲ್ಲ ಸರ್ಕಸ್ ನಮ್ಮ ನರಸಿಂಹರಾಜರ ಅಧ್ಯಕ್ಷತೆಯಲ್ಲಿ ಪಾಪ ಅವ್ರ ಇಂಟ್ರೆಸ್ಟ್ ತೊಗೊಂಡು ಯಾವತ್ತು ಅವ್ರ ವಾಣಿಜ್ಯ ಮಂಡಳಿ ಹಿತದೃಷ್ಟಿಯಿಂದ ನಾವಿದ್ದಾಗಲೂ ಕೂಡ ಕಾನೂನನ್ನು ಕಣ್ತಿರ್ಸೋ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಮಾಡ್ತಿದ್ದಾರೆ. ಅವರು DR ಡೆಪ್ಯೂಟಿ ಸ್ಟಾರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಲೆಟ್ರ್ ಕೊಟ್ಟಾಗ ಕಾನೂನನ್ನ ಬೈಲಾ ಕೊಟ್ವಿ. ಬೈಲಾ ಕಾಪಿ ಕೊಟ್ಟು ಒಂದು 50 ಜನ ರೆಪ್ರೆಸೆಂಟೇಟಿವ್ಸ್ನ ರೆಪ್ರೆಸೆಂಟೇಷನ್ ಕೊಟ್ಟು ಲೆಟ್ರ್ ಕೊಟ್ವಿ. ಲೆಟ್ರ್ ತಕ್ಕೊಟ್ಟ ತತ್ತಕ್ಷಣ ಯಾವುದೇ ಥರದ ಯೋಚನೆ ಮಾಡದೆ ಕಾನೂನು ನಡೆಯಲಿದೆ, ಕಾನೂನು ಪ್ರಕಾರ ಚುನಾವಣೆಯನ್ನು ಮಾಡಿ ಸೂಕ್ತವಾದ ಕ್ರಮ ತಗೊಳ್ಬೇಕು ಅಂತ ಕೊಡಿ ಸರ್. ಈ ಲೆಟ್ರ್ ಕಾಪಿ ಬಂದಿದೆ. ಇದು ಆದೇಶ ಮಾಡಲಿಕ್ಕೆ ನೋಡಿ ಸರ್, ಕೊಡ್ತಿದ್ದಲ್ಲ ಸರ್, ಇದು ಆದೇಶ ಮಾಡಲಿಕ್ಕೆ ಸಂಪೂರ್ಣದ ಹೋರಾಟ ನರಸಿಂಹರಾಜು ನಿಜ ಧನ್ಯವಾದ ಹೇಳ್ತೀನಿ. ಅದು ನಮ್ಮ ಪ್ರವೀಣ್ ಕುಮಾರ್ ಕೂಡ, ನಮ್ಮ ಪ್ರವೀಣ್ ಕೂಡ, ಅದೇ ಪ್ರವೇಶನ ಕೂಡ, ಸತೀಶ್ ಕೂಡ, ಪ್ರತಿಯೊಬ್ಬರು ಸರ್, ನನಗೊಬ್ಬ ನಾನೊಬ್ಬ ಚುನಾವಣೆ ಆಕಾಂಕ್ಷಿ ಇರ್ಬೋದು, ಬಟ್ ಚುನಾವಣೆ ನಿಲ್ಲೋದು ಬಿಡೋದು ದೈವೇಚ್ಛೆ. ಯಾವುದೇ ಕಾರಣಕ್ಕೂ ಯಾವುದಕ್ಕೂ ನಾವು ಸ್ವಾರ್ಥದ ಮನೋಭಾವ ಬಂದಿಲ್ಲ, ಯಾರೂ ಬಂದಿಲ್ಲ. ಪಾರದರ್ಶಕದಿಂದ ಚುನಾವಣೆ ಯಾವತ್ತು ನಡೀಬೇಕು ಅನ್ನೋದು ಒಂದು ಈಗಾಗಲೇ ಗೊತ್ತಾಗಿದೆ. ಕಾನೂನು ಪ್ರಕಾರ June 30 ಎಲೆಕ್ಷನ್ ನಡೀಬೇಕಾಗಿಲ್ಲ, ಏನೋ ಸಂದರ್ಭ ಆಗಬೇಕು ಆಯಿತು. ಒಂದು 15 ಇಮ್ಮಿಡಿಯೇಟ್ಲಿ ಈ ಕೂಡಲೇ ಇವತ್ತೇನು EC ಮೀಟಿಂಗಲ್ಲಿ ಚರ್ಚೆ ಮಾಡಿ, ಈಗಾಗಲೇ EC ಕಾಪಿ ಬಂದಿದೆ, ಚರ್ಚೆ ಮಾಡಿ ಚುನಾವಣೆ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ನಾವು ಈ ಮೂಲಕ ನಮ್ಮ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ, ಕಾರ್ಯಕರ್ತ ಸಮಿತಿ ಸದಸ್ಯರಿಗೂ ಒತ್ತಾಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಮಸ್ಕಾರ.